ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ರವಿ ಕಿರಣ್. ಬಗ್ಗೆ ವಿಚಾರ ಮಾಡಿದಾಗ ಅಲ್ಲಿ ಒಟ್ಟು ವಾಸ್ತವ್ಯದವರು 300 ಜನ. ಅಲ್ಲಿ ಮಾನ್ಯ ಮಾಜಿ ಶಾಸಕರು ಹೇಳ್ತಾರ, ನಾನು 161 ಮಂದಿಗೆ ಹತ್ಪತ್ರ ಕೊಟ್ಟಿನಂತೆ. ಅವರು 300 ಜನ ಇದ್ದಾಗ ತಾವೇ ಕೇವಲ 160 ಮಂದಿ ಹತ್ಪತ್ರ ಕೊಟ್ರಿ, ಅವಾಗ ಕೊಡಬಾರ್ದು ತಾವು 300 ಮಂದಿಗೆ? ಅವಾಗ ನಿಮ್ಗೆ ನೆನಪಲ್ವಾ, ನಿಮ್ಮ ಅಧಿಕಾರ ಇದ್ದಾಗ? ಈಗ ಹೆಂಗೆ ನಿಮ್ಮ ನೆನಪತ್ರ ಇದೆ? ಆ ಒಂದು ಉದ್ದೇಶ ಅಲ್ಲಿ 120 ಮಂದಿಗೆ ಏನು ಹಕ್ಕುಪತ್ರ ಸಿಕ್ಕಿಲ್ಲ ಅನ್ನೋ ಒಂದು ನಮಗೆ ಗೊತ್ತಾದ ಮೇಲೆ ನಾವು ಅಧಿಕಾರಿಗಳ ಜೊತೆ ಸಭೆ ಮಾಡಿದಾಗ ಅಧಿಕಾರಿಗಳಿಗೂ ನಮ್ಗೆ ಹೇಳಿದರು, ಇಲ್ಲ ಸರ್, ಇದು ಆಸೆ ಅಂತಿದೆ, ಇಲ್ಲಿ ಇದು 185 ಜನಕ್ಕಿಂತ ಹೆಚ್ಚಿನ ಹಕ್ಕುಪತ್ರ ಕೊಡೋಕ್ಕೆ ನಮಗೆ ಬರಲ್ಲ ಅನ್ನೋ ಒಂದು ಮಾತು ಹೇಳಿದ ಮೇಲೆ ಮುಂದೆ ನಾವು ಡಿ ಸಿ ಅವರಿಗೆ ಕಂಪೌಂಡ್ನಲ್ಲಿ ಭೇಟಿಯಾದಾಗ ಅವ್ರು ಹೇಳಿದರು, ನೀವಲ್ಲಿ ಇರುವಂಥ ಜನರಿಗೆ ನ್ಯಾಯ ಒದಗಿಸ್ಬೇಕಂದ್ರೆ ಇದು ಸ್ಲಮ್ ಅಂತ ಡಿಕ್ಲೇರ್ ಆಗಬೇಕು, ಅಂದಾಗ ಮಾತ್ರ ನೀವು ಅಲ್ಲಿ ಇರುವಂಥ ಜನರಿಗೆ ಹಕ್ಕುಪತ್ರ ಕೊಡ್ಕೊಂಡು ಬರ್ತಾರೋ ಒಂದು ಮಾತನ್ನು ಹೇಳಿದ ಮೇಲೆ ನಾವು ಅದನ್ನು ನಗರಸಭೆಯ ನಮ್ಮ ಜನರಲ್ ಬಾಡಿ ಮೀಟಿಂಗಲ್ಲಿ ಪಾಸ್ ಮಾಡಿ ಸತತ 3-4 ತಿಂಗಳು ಅದಕ್ಕೆ ಓಡಾಡಿ ಆದಮೇಲೆ ಈಗ ಸ್ಲಮ್ ಅಂತ ಡಿಕ್ಲೇರ್ ಆದಮೇಲೆ ಅಲ್ಲಿ 120 ಜನಕ್ಕೆ ನಾವು ಹಕ್ಕುಪತ್ರ ಕೊಡೋ ಒಂದು ವ್ಯವಸ್ಥೆ ಅಲ್ಲೇ ಮಾಡ್ತಾ ಇದ್ವಿ. ಅದು ಕೇವಲ ಸ್ಲಮ್ ಅಂತ ಡಿಕ್ಲೇರ್ ಆದರಷ್ಟೇ ಹಕ್ಕುಪತ್ರ ಕೊಡೋಕ್ಕೆ ಬರ್ತೋ ಅನ್ನೋ ಉದ್ದೇಶದಿಂದನೇ ಇವತ್ತು ನಾವು ಸಂಬಂಧ ಡಿಕ್ಲೇರ್ ಮಾಡಿಸಿದ್ವಿ. ಈಗ ಮುಂಚೆ 161 ಜನಕ್ಕೆ ಹಕ್ಕುಪತ್ರ ಬಂದಿದೆ, ಅದಕ್ಕೆ ಫಸ್ಟಿಗೆ ಅವ್ರಿಗೆ ಅಲ್ಲಿ ಆಲ್ರೆಡಿ ಅದರಲ್ಲಿ ಪ್ಲಾಟ್ ನಂಬರ್ ಇದೆ, ಸೈಜ್ ಇದೆ. 161 ಜನಕ್ಕೆ ಕೊಟ್ಟ ಮೇಲೆ ಉಳಿದಿರುವಂಥ ಜಾಗದಲ್ಲಿ ಅತಿ ಶೀಘ್ರದಲ್ಲಿ ನಾವು ಏನು ಇವತ್ತು ಕಾಂಗ್ರೆಸ್ನ ಪ್ರಚೋದನೆಯಿಂದ ಒಂದಿಷ್ಟು ಜನ ಇಲ್ಲಿ ಬಂದು ಗಲಾಟೆ ಮಾಡ್ತಾರಲ್ಲ, ಯಾರೇ ಬರ ಯಾರೇ ಏನು ಮಾಡಲಿ, ನಾವು 120 ಜನಕ್ಕೆ ನ್ಯಾಯಯುತವಾಗಿ ನ್ಯಾಯ ಕೊಟ್ಟು ಅನ್ನೋ ಮಾತನ್ನು ಹೇಳಿ ಅವ್ರಿಗೆ ಅತಿ ಶೀಘ್ರದಲ್ಲಿ ನಾವು ಪತ್ರ ಕೊಡ್ತೀವಿ. ಇನ್ನೊಂದು ಆರೋಪ ಮಾಡಿದ್ರು ಅಂತಂದು ಅಪಾದ ಮಾಡಿದ್ರು, ನಿಮ್ಮ ಕಾರ್ಯಕರ್ತರಿಗೆ ಬೇಕಾದವರಿಗೆ ಅಪಾದನೆ ಮಾಡ್ತಾರ. ನಮ್ಮಲ್ಲೇ ನಗರಸಭೆದವರು ಮನೆ ಮನೆ ಹೋಗಿ ನಂಬರ್ ಹಾಕಿ ಸ್ವತಃ ಅವ್ರು ಬರ್ಕೊಂಬಂದು ಫೋಟೋ ಸಹಿತ ತೆಗೆದುಕೊಂಡಿರ, ಆ ಲಿಸ್ಟ್ ತಾವು ತಗೊಂಡೋಗಿ ತಾವು ಅವ್ರ ವಿಕೆಟ್ ಪರಿಶೀಲನೆ ಮಾಡ್ಬೋದು. ಅಕಸ್ಮಾತ್ ಯಾರಿಗಾದ್ರೂ ಒಬ್ಬರಿಗೆ ಬೇರೆದವ್ರು ಕೊಟ್ಟರೆ ಅವ್ರ ಹೊರ ಹಾಕಿ ತಾವು ಇರ್ಬೋದು. ಅದೇನು ಅಲ್ಲ, ಇದಂತ ಸತ್ಯ, ಇದಂತ ಸತ್ಯ ಇದ್ವಿ. ಯಾರು ಹೊರ ಮಾಡ್ರ ಅಲ್ಲಿ ಅಲ್ಲಿ ಅಲ್ಲಿರೋರಿಗೆ ಬಿಜೆಪಿಯಲ್ಲಿ ಇರುವಂತ ಕಾರ್ಯಕರ್ತರಿಗೆ ಆಶ್ರಯ ಮನೆ ತೊಡಗಿಸಿ ಅಥವಾ ನಗರಸಭೆ ಜಾಗ ತಗೊಂಡು ಅಲ್ಲಿ ವಾಸ ಮಾಡಬೇಕಂತ ದುಸ್ಥಿತಿ ಯಾರಿಗೂ ಇಲ್ಲ. ದೇವರು ಯಾರಾದ್ರೂ ಬಂದ್ರ ಅರ್ಧರಾತ್ರಿ ಬಂದ ಕಾರ್ ಪುಡಿ ರೊಟ್ಟಿ ಕೊಡೋಷ್ಟು ಶಕ್ತಿ ಕೊಟ್ಟಾರ ದೇವ್ರು, ನಿಮ್ಗೆ ಗೊತ್ತಿರಿ. ಒಂದು ನಾ ಕೇಳಕ್ ಇಷ್ಟಪಡ್ತೀನಿ, ನಾವು ಆ ದಾಖಲೆ ತಿದ್ದೀವಿ ಅಂತಾರ ಅಥವಾ ಏನಾದರೂ ಪ್ಲಾನ್ ಚೇಂಜ್ ಮಾಡಿ ಅಂತಾರ, ನಮ್ಮ ಕಡೆ ಮೊದಲು ಪ್ಲಾನ್ ಟ್ರಿಪ್ ಹೋಗ್ಬಿಟ್ಬಿಡಿ. ಈ ಮಾತು ಮಾಡಿದ್ದೆ ಏನು ಇರ್ಬೇಕಂತ ನಾವೇನ ಮಾಡೋದು, ಇರ್ಬೇಕು ಇದು ಸುಳ್ಳು ಅಂತ ಹೇಳ್ಬಾರ ಇಲ್ಲಿ ಅವ್ರ ಹಬ್ಬ ಅವ್ರ ಆರೋಪ ಮಾಡ್ತಾರೆ. ನಾವು ಅದು 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 ಏನು ನಮ್ದಿಲ್ಲ, ಅವ್ರಿಗೆ ಏನು ದಾಖಲೆ ಇರ್ಬೇಕ ಅದನ್ನು ತೊಗೊಂಡ್ರಿ ನಗರಸಭೆ ನೋಡ್ರಿ. ಅವರೊಬ್ಬರು ಮಾಜಿ ಶಾಸಕರು ಅಲ್ಲೇ ಅವ್ರು ಬಂದು ಅಲ್ಲಿ ಅವ್ರು ಬಂದ್ಕೇಸಿ ಅವರು ಏನಿದ್ರು ನೋಡಪ್ಪ ಅದು ಏನು ಬರ್ತಾ ಸ್ಥಳ ಕೊಡಂತ ಸ್ವತಃ ಅವ್ರಿಗೆ ಕಳಿಸಿರ್ಬೋದು, ನಮ್ಮ ಕಮಿಷನ್ ಕಳಿಸಿರ್ಬೋದು ಅಲ್ಲಿ ಯಾರು ಕೊಡೋದು ಏನೇ ಮಾಡಪ್ಪ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ನೀವು ಕೊಡಂತ ಹೇಳ್ಬೋದು. ಅದು ಅವರು ಅಲ್ಲಿ ಬಂದ್ಕೇಸಿ ಮಂದಿ ಪ್ರಚೋದ ಮಾಡಿದ್ರ ಅದು ನ್ಯಾಯಸಮ್ಮತ ಅಲ್ಲ. ಈಗ ಅದು ಈಗ ಅವ್ ಬೇರೆ ಯಾರಂತ್ರ ಅದು ಇದು ಇರುವಂತ ಒಬ್ಬ ತಿನ್ಸೂರ ಹುಡುಗ ಅಲ್ಲಿ ಹೊಡ್ಕೊಂಡ್ರ ಅಲ್ಲಿ ಅಲ್ಲಿ ಒಬ್ಬ ಒಂದಿಬ್ರು ಹೊಡ್ಕೊಂಡು ಹೊಡ್ಕೊಂಡು ತಾವ ಹೋಗಿ ಅಡ್ಮಿಟ್ ಆಗ್ಯಾರ ಅಲ್ಲ ಇರ್ಲಿ. ಅದು ಅವರು ಈಗ ಅದು ಏನ್ ಮಾಡ್ತಾರ ಒಳ್ಳೇದಕ್ಕ ಅವ್ರು ಏನ್ ಮಾಡ್ತಾರ ನಮ್ಗೆ ಒಳ್ಳೇದಕ್ಕ ಅದು ಹೊಡಿ ಬಡಿ ಅಂದ್ರೆ ನಮ್ದಲ್ಲ, ನಮ್ದು ಏನಿದ್ರು ಸದ್ಯ ನಮ್ದಿರ್ಲಿ ನಮ್ಮ ಶಾಸಕರಿರ್ಲಿ ನಮ್ಮ ಎಲ್ಲ ಸದಸ್ಯರಿರ್ಲಿ ಆ ಬಡವ್ರಿಗೆ ಹಕ್ಕುಪತ್ರ ಸಿಗ್ಬೇಕು. ಯಾರು ಮನೆ ಕಟ್ಕೊಂತಾರ ಕಟ್ಕೊಳ್ಳಿ, ಯಾರು ಇಲ್ಲ ಅಂತ ಅವ್ರ ಜೀವನ ಆರಾಮ ಮಾಡಿ ಅಂದ್ರೆ ಅವ್ರಿಗೊಂದು ನಮ್ಮ ಜಗಪ್ಪ ಅನ್ನೋ ಅನ್ನುವಂಥ ಒಂದು ಧೈರ್ಯ ಬಂತ. ಯಾರು ಬಂದ್ರು ಸದ್ಯ ಇವತ್ತಿನ ನಾಳೆ ಯಾರು ಬರ್ತದೆ ಹಕ್ಕುಪತ್ರ ಕೊಟ್ಬಿಟ್ರ ಎಲ್ಲ ಆಗ್ತದೆ ಒಂದು ಉದ್ದೇಶ. ಹೌದು 15 ದಿವಸ ಹಕ್ಕುಪತ್ರ ಕೊಡ್ವಿ, 15 ದಿವಸ ಕರ್ಕೊಂತಿದ್ದು ಓದೋರು ಅರ್ಧ ಅರ್ಧ ಕೈ ತಾವ ಕೊಟ್ಟರು ಮತ್ತೆ ನಮ್ಮ ಮ್ಯಾಗ ಕಂಪ್ಲೇಂಟ್ ಮಾಡ್ರು ಅದೇನು ಎರಡನೇ ಪ್ರತಿಲ್ಲ ಮಾಡಿ ಅದು ಅವ್ರಿಗೆ ಏನು ತಿಳಿತಾವ್ ಮಾಡ್ತಾರ. ನಾವಾದ್ರೆ ಆಗ್ಬೇಡ ಅಂತ ತಡೆದಿದ್ವಿ ಒಂದು 4 ತಿಂಗಳಿಂದ ಅವ್ರು ಮಾತಾಡ್ತೀವಿ 4 ತಿಂಗಳಿಂದ 4 ತಿಂಗಳಿಂದ ಯಾರು ಬಂದಿಲ್ಲ ಅದೇ ಪದೇ ಹೇಳ್ತಾರೆ ಶಾಸಕರಲ್ಲಿ ಬಂದಾಗ ಮಾತು ಕೊಟ್ಟಾಗ ಮಾತಾಡ್ತಾರ ಮಾತು ಕೊಟ್ಟಾಗ ಮಾತಾಡ್ತಾರ
ತಪ್ಪಿಲ್ಲ ಯಾರು ತಪ್ಪಿಲ್ಲ ಅಲ್ಲಿ ಇದ್ದಂತ ಜಾಗ ಹೋಗ್ರೆ ಅಂತ ನಾವು ಜಾಗ ತೋರಿಸಿದಾಗ ತಮ್ಮ ಸ್ವ ಇಚ್ಛೆಯಿಂದ ಕಿತ್ಕೊಂಡು ಹೊಂಟಾರ ಅವ್ರು ಹೋಗೋ ಮುಂದ ಇವ್ರು ಒಂದ್ ಮೂರ್ ನಾಲ್ಕು ಜನ ಏನ್ ಸದಸ್ಯರಲ್ಲ ಅವ್ರು ಹೋಗಿ ನೀವು ನಿಮಗ್ ಹಕ್ಕು ಪತ್ರ ಕೊಡೋವರೆಗೂ ನೀವು ಕಿತ್ಬೇಡ್ರಿ ಅದು ಏನೇ ಬರ್ಲಿ ನಾವ್ ಇರ್ತೀವಿ ಒಂದು ದಿವಸ ಬೆಳಿಗ್ಗೆ ಡಿಕ್ಲೇರ್ ಮಾಡ್ಕೊಂಡ್ ಬಂದಾರ ಅದಕ್ ಮಾಡಕ್ ಅವಕಾಶ ಇಲ್ಲ ಅಂತ ಹೌದಾ ಸ್ಲಮ್ ಅಂತ ಡಿಕ್ಲೇರ್ ಮಾಡೋರು ನಗರಸಭೆ ಅಧ್ಯಕ್ಷರು ಅಲ್ಲ ಸದಸ್ಯರು ಅಲ್ಲ ಶಾಸಕರು ಅಲ್ಲ ಸ್ಲಮ್ ಬೋರ್ಡ್ ಅಧಿಕಾರಿ ಡಿ ಸಿ ಅವ್ರು ಅವ್ರು ಮಾಡಿದಂತ ಅವರ ಘೋಷಣೆ ಮಾಡಿದ್ವಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಅದಾವ ಅವ್ರು ಸ್ಲಮ್ ಅಂತ ಮಾಡ್ಯಾರ ಮಾಡಿ ಅಲ್ಲಿದ್ದಂತ ಸ್ಲಮ್ ನಲ್ಲಿ ಒಂದಿಷ್ಟು ಅನುಕೂಲತೆಗಳು ಜಾಸ್ತಿ ಬಡವ್ರಿಗೆ ಮನೆ ಕಟ್ಟಿರ್ಬೋದು ಇನ್ನೊಂದ್ಕಿರ್ಬೋದು ಇನ್ನೊಂದ್ಕಿರ್ಬೋದು ಅಲ್ಲಿ ಮೂಲಭೂತ ಸೌಕರ್ಯಕ್ಕೆ ಅವಕಾಶ ಐತಿ ಸ್ಲಮ್ ನಲ್ಲಿ ಐತೆ ಅನ್ನೋ ಸಲುವಾಗಿ ನಾವು ಸ್ಲಮ್ ಅಂತ ಡಿಕ್ಲೇರ್ ಮಾಡ್ಕೊಂಡ್ ಮಾಡಿ ಕೊಟ್ಟಿದ್ದಂತ ನಿಜ ನಾವಂತರ ಮಾಡಕ್ ಆಗಲ್ಲ ಅದನ್ನ ಆಗತ್ತ ಎಲ್ಲರಿಗೂ ಹಕ್ಕು ಸಿಗ್ಬೇಕು ಎಲ್ಲರೂ ಜಗ ಸಿಗ್ಬೇಕು ಯಾರು ತಮ್ಮ ಒಂದು ಜೀವನ ಅನುಕೂಲ ಐತಿ ಅವ್ರು ಕಟ್ಕೊಂಡು ಮನೆ ಕಟ್ಕೊಂಡು ಇಲ್ದವ್ರು ಇಲ್ಲ ಆ ಮನೆ ಹೆಚ್ಚಿಗೆ ಉಳ್ತಾ ಮತ್ತೆ ಬೇರೆ ಕಡೆ ಬೇರೆ ಕಡೆ ಅದಾವ ತಮ್ಮ ಅದಾವ ಅಲ್ಲಿ ಯಾರು ಕೊಡ್ತೀವಿ ನಾವು ಹೌದು ಹೌದು ಹದಿನೈದು ದಿವಸ ಕೊಡ್ತೀವಿ ಹದಿನೈದು ದಿವಸ ಹದಿನೈದು ದಿವಸ ದಿನಗೂಲಿ ಕೆಲಸ ಮಾಡ್ರಿ ಒಂದು ಒಪ್ಪು ಊಟ ಮಾಡೋರು ನಾವು ಅವ್ರಿಗೆ ನಮ್ಗೆ ಏನಪ್ಪ ದೇವ್ರು ಯಾರು ಕೊಟ್ಟರು ಅಷ್ಟ ನಮ್ಮ ಅಂತ ಅವ್ರು ತಿಳಿ ಯಾರು ನಾವು ರಾಜಕೀಯ ನಾವು ಅವ್ರು ಯಾರು ರಾಜಕೀಯ ಮಾಡೋಲ್ಲ ಅವ್ರು ತಮ್ಮ ಜೀವನ ನಡೆಸಕ್ಕೆ ಸಾಕಾಗಿರ್ತೈತೆ ನಾವು ಹತ್ತು ಸಲ ಹೋಗಿದ್ವಿ ನಮ್ಮ ಮಂಗಳ ಸೆಂಟರ್ ಅಧ್ಯಕ್ಷ ಇದ್ದಾಗ ಅಲ್ಲಿ ಹೋಗಿ ಮೀಟಿಂಗ್ ಮಾಡ್ಕೊಂಡು ಹೇಳ್ಬೇಕು ಅವ್ರಿಗೆ ಹಿಂಗೆ ಬಾಯಿ ಚೆಕ್ ಮಾಡ್ಬೇಕಾಗ್ತದೆ ಇಲ್ಲ ಆಚಾರ ನಮ್ಮ ಜಗ ನಮ್ಮ ಆಸ್ಪತ್ರೆ ಕೊಟ್ಬಿಟ್ರೆ ನಮ್ಗೆ ಏನು ಕೆಲಸ ಇಲ್ಲ ನೋಡುವ ಆಸ್ಪತ್ರೆ ಒಬ್ಬರು ಸಿಗಲ್ಲ ನಾವು ಅದನ್ನ ಅದನ್ನ ಟ್ರೈ ಮಾಡಕತ್ತೀವಿ ಸರ್ಕಾರ ಲೆವೆಲ್ದಾಗ ಹೋಗಿ ತರಬೇಕಾಗತ್ತೆ ಅಲ್ಲಿ ಇಲ್ಲ ಇಲ್ಲ ಅಂತಂದ್ರೆ ಇಲ್ಲ ನಮ್ಗೆ ಆಸ್ಪತ್ರೆ ಇಬ್ರು ಆಸ್ಪತ್ರೆ ಬಂದವರು ನಮ್ಮ ಜಗ ತೋರ್ಸಿದ್ರು ಇಲ್ಲ ನಮ್ಗೆ ಆಸ್ಪತ್ರೆ ಜಗ ಆಸ್ಪತ್ರೆ ಕೊಡೋದು ಕೊಟ್ಟಿವಿ ಅಂತ ಹೇಳಿ ಹತ್ತು ಸಲ ಹೋಗಿ ಮೀಟಿಂಗ್ ಮಾಡೋದಂತ ನಾವು ಅಲ್ಲೆಲ್ಲ ಹೋಗಿ ಒಂದು ಐದು ಮಂದಿಗೆ ಎರಡು ಲೈನ್ ಏನು ಕಟ್ಟಾಗಿ ಚಾಲ ಮಾಡಿದ್ದೀವಿ ಐದು ಮಂದಿಗೆ ಅಲ್ಲಿ ಜಗ ಆಸ್ಪತ್ರೆ ಇದ್ದಿಲ್ಲ ಆಸ್ಪತ್ರೆ ಇಲ್ಲದ್ರೂ ತೋರಿಸಿದೆ ಅಲ್ಲೊಂದು ಲೈನ್ ಐತಿ ಆ ಲೈನ್ದಾಗ ಹದಿನೈದು ಮಂದಿ ಕೂತವ ಅಲ್ಲಿ ಹೋಗಿ ಹಾಕೊಂತ ಹೇಳಿದ್ವಿ ಅವ್ರು ಹಾಕೊಳಕ್ ಹೋದ್ರೆ ಇವ್ರು ಇವರು ಹೋಗಿ ಕರ್ಕೊಂಬಂದು ಹೋಗ್ಬೇಡಕ್ಕೆ ಅಲ್ಲಿ ಸಂಚಾರ ಮಾಡಿದ್ರು ಮತ್ತೆ ಅವ್ರಿಗೆ ಅಲ್ಲಿ ಕುಂತೇಳಿವಿ ಅಲ್ಲಿ ಸಾವಿರ ಮಂದಿ ಕುಂತೇಳಿವಿ ಆಫೀಸ್ ಹಾಕ ಕರ್ಕೊಂಬಂದು ಕುಂತು ಮಾತಾಡಿ ಎಲ್ಲ ಎರಡು ರೂಪಾಯಿ ಸ್ಕೀಮ್ ಹಿಂಗೆ ಐತೆ ಅವ್ರ ಜೊತೆ ಅವ್ರ ಕೈ ಮ್ಯಾಪ್ ಕೊಟ್ಟಿವಿ ಅವ್ರ ಕೈಗೆ ಮ್ಯಾಪ್ ಐತೆ ಅಧ್ಯಕ್ಷ ಬಂದಿದ್ರು ಅವ್ರ ಕೈ ಮ್ಯಾಪ್ ಐತೆ ನೋಡಪ್ಪ ನೀವು ಈಗ ಎಲ್ಲ ಬಂದವರು ನಮ್ಮ ಮ್ಯಾಗ ಬರ್ತಿರಲ್ಲ ಮೂವತ್ತು ವರ್ಷದ ಇರ್ಲಾರ್ದ ಕೆಲಸ ಮೂವತ್ತು ವರ್ಷ ಇರ್ಲಾರ್ದ ಬಡವ್ರ ಬಗ್ಗೆ ಕಾಳಜಿ ಈಗ ನಾವು ಮಾಡಕ್ ಹತ್ತಿದಾಗ ಯಾಕೆ ಬಂತು ಮಾಡ್ಬೋದಾಗಿತ್ತಲ್ಲ ತಂದೋರು ನಾವೇ ಅಂತ ಹೇಳಕ ತಂದೋರಂದ್ಮೇಲೆ ಮಾಡ್ಬೋದಾಗಿತ್ತು ಅದನ್ನ ಈಗ ನಾನ್ ಮಾಡೀನಿ ಇವಾಗ ಅಧಿಕಾರದಾಗ ನಾ ಅಧಿಕಾರದಾಗ ಎಷ್ಟೋ ಕೆಲಸ ಮಾಡಿರ್ತೀನಿ ಅಷ್ಟೊತ್ತಿಗೆ ನನ್ನ ಅವಧಿ ಮುಗಿದ್ಮೇಲೆ ಇನ್ನು ಬಂದಂತವ್ರು ಮಾಡ್ತಾರ ಅದ್ರ ತಪ್ಪೇನೈತಿ ಎಲ್ಲದು ನಾನೇ ಮಾಡಿದಿ ನಾನೇ ಯಾರೇ ಮಾಡಿದ್ರು ಅದ ಜನ ಬಡವ್ರಿಗೆ ಆಗಿ ಅದ ಜನರಿಗೆ ಆಗಿ ನೀವು ಮಾಡೋದು ಅದ ಬಡವ್ರಿಗೆ ನಾವು ಮಾಡೋದು ಅದ ಬಡವ್ರಿಗೆ ಯಾರು ಸ್ವಂತಕ್ಕಾಗಿ ವೈಯಕ್ತಿಕವಾಗಿ ಯಾರು ನಾವು ಮಾಡತ್ತಿಲ್ಲ ಅವ್ರಿಂದ ಗುಂಡಗಳದಾರ ಇವ್ರಿನ ಗುಂಡಗಳದಾರ ಅವ್ರಿಂದ ದೌರ್ಜನ್ಯ ಇವ್ರಿಂದ ದೌರ್ಜನ್ಯ ಅವ್ರು ಏಳು ಮೈ ಮೇಲೆ ಹೋಗೋದು ಒಬ್ಬ ಸದಸ್ಯರನ್ನಾದ್ರೂ ಅವ್ರಿಗೆ ಅರಿವು ಇರ್ಲಾರ್ದಂಗ ಮಾಡ್ತಾರ ಅಂದ್ರ ಇದೇನು ರಾಜಕೀಯ ಅನ್ಬೇಕ ಏನು ವೈಯಕ್ತಿಕ ದ್ವೇಷ ಅನ್ಬೇಕ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಶಾಂತತೆಯಿಂದ ಎಲ್ಲರೂ ಕೂಡ್ಕೊಂಡು ಅಲ್ಲಿ ಬಡವರಿಗೆ ನಾವು ಅನ್ಯಾಯ ಆಗಲಾರ್ದಂಗ ನಾವು ಮಾಡಿಕೊಡೋಂಥ ವ್ಯವಸ್ಥೆ ಮಾಡ್ತೀವಿ ಅಂತ ತಮ್ಮ ಮಾಧ್ಯಮದವ್ರಿಗೆ ನಾನು ಮತ್ತೊಮ್ಮೆ ತಿಳಿಸಿ ಧನ್ಯವಾದಗಳನ್ನು ಭಯಾನಕ ಸುದ್ದಿ ಅನ್ನೋ ರೀತಿಯಲ್ಲಿ ಇಕ್ಕಲ್ ತಾಲೂಕಿನಲ್ಲಿ ಬಿಂಬಿತವಾಗಿದೆ ಏನಪ್ಪ ಬಡವ್ರು ರಾತ್ರಿ ಕಿತ್ತಾರ ಅವ್ರ ಮೈ ಮೇಲೆ ಓಡಾಕತ್ತಾರ ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಕತ್ತಾರ ಅಂತ ಇವೊಂದು ಭೂತ ಹೋಗಿಸ್ಬಿಟ್ಟಾರ ಭೂತ ಅಂದ್ರೇನು ಬಿಜೆಪಿ ಸರ್ಕಾರ ಹಿಂಗ್ ಮಾಡೋದು ರಾಜಕಾರಣಿಗಳಂದ್ರ ಅವ್ರು ಬಂತು ನಾವು ಬಂತು ನಮ್ ಮೇಲೆ ವಿಶ್ವಾಸ ಕಳ್ಕೊಳ್ಳೋಂತ ಪರಿಸ್ಥಿತಿ ಇವತ್ತ ರಾಜಕೀಯ ಮೇಲೆ ವಿಶ್ವಾಸ ಕಳ್ಕೊಳ್ಳೋಂತ ಪರಿಸ್ಥಿತಿ ಅವ್ರು ಮಾಡ್ಕೊಳ್ಳೋ ಹುಟ್ಟಾಕತ್ತಾರ ಆದ್ರೆ
ಇದನ್ನ ಯಾರೋ ಉದ್ದೇಶಪೂರ್ವಕ ಇದ್ದಂತ ಶ್ರೀಮಂತರಿಗೆ ಕೊಟ್ಟು ಬಡವರಿಗೆ ಬಿಡಿಸ್ಬೇಕನ್ನ ಉದ್ದೇಶ ಇಲ್ಲ. ಅದು ಗೋಲಿಂಗಪ್ಪನ ಲೇಔಟ್ ಆಗಿ ಎಷ್ಟು ವರ್ಷ ಆಯ್ತು, 30-35 ವರ್ಷ ಆಯ್ತು. ಇಷ್ಟು ವರ್ಷದವರೆಗೆ ಅದು ಯಾರಿಗೆ ಕಣ್ಣಿಗೆ ಕಾಣಲಿಲ್ಲ. ಇವತ್ತು ನಾವೇನೋ ಒಂದು ಹಂತ ಹಂತವಾಗಿ ಮಾಡ್ಕೊತ ಹೋಗ್ಬೇಕಂತ ಬಂದ ಹೊತ್ತಿನಾಗ ನೋಟಿಸ್ ಕೊಟ್ಟು ಕಿತ್ತಬೇಕಾಗಿತ್ತು ಅಂತ ಕೇಳ್ತಾರೆ. ನೋಟಿಸ್ ಕೊಡ್ಬೇಕಾದ್ರೆ ನಾವು ಇಲ್ಲಿ ಸೂಪರ್ ಮಾರ್ಕೆಟ್ನಾಗ 40 ಮನಿ ಇತ್ತು. 40 ಮನಿ ಇದ್ದೊತ್ತಿನಾಗ ಈಗಿದ್ದಂಥ ಮಾಜಿ ಶಾಸಕರು, ಅವಾಗ ನಾನು ಸದಸ್ಯ ಇದ್ದೆ, ಈ ವಾರ್ಡಿನ ಮೆಂಬರ್ ಮಂಜು ಇದ್ದ, ಇದ್ದೊತ್ತಿನಾಗ ಅಕ್ಕೋರ ಸೂಪರ್ ಮಾರ್ಕೆಟ್ ಮಾಡ್ತೀವಿ, ನೀವು ಅಲ್ಲಿ ಜನರನ್ನ ಗುರ್ಲಿಂಗಪ್ಪನ ಪ್ಲಾಟಿಗೆ ಕಳಿಸ್ರಿ, ಅವ್ರಿಗೆ 10 ಪತ್ರ ಕೊಟ್ಟು ಅವ್ರಿಗೆ ಮನೆ ಕಟ್ಟೋಂಥ ವ್ಯವಸ್ಥೆ ಮಾಡಾಮ ಅಂತ ಹೇಳಿದಾಗ ಅವಾಗ ಏನು ನೋಟಿಸ್ ಕೊಟ್ಟಿದ್ರ? ಇಲ್ಲಲ್ಲ, ಇಲ್ಲ. ಯಾಕಂತ ಕೇಳ್ರಿ, ನೋಟಿಸ್ ಕೊಡ್ಬೇಕಾದ್ರೆ ನಿಮ್ಮದೇ ಆದಂಥ ಮಾಲೀಕತ್ವ ಆಸ್ತಿ ಇತ್ತಂದ್ರೆ ಅದಕ್ಕೆ ನಾವು ನೋಟಿಸ್ ಕೊಟ್ಟು ನಿಮ್ಮನ್ನು ಕಿತ್ತಿಸ್ಬೋದು. ಅದು ನಮ್ಮ ಸರ್ಕಾರಿ ಅಂದ್ರೆ ನಗರಸಭೆ ಆಸ್ತಿ, ಅದು ಸರ್ಕಾರ ಆಸ್ತಿ ಅಂದೊತ್ತಿನಾಗ ಅವ್ರಿಗೆ 3-4 ಸರಿ ಕರೆದು ನಾವು ಮೀಟಿಂಗ್ ಮಾಡಿ ಕನ್ವಿನ್ಸ್ ಮಾಡಿ ಎಲ್ಲ ಹೇಳಿದ್ದಾತು ಕೇಳಿದ್ದಾತು, ಅವ್ರಿಗೆ ನಿಮಗೆ ಬೇರೆ ಜಾಗ ತೋರಿಸ್ತೀವಿ, ನೀವು ಅಲ್ಲಿ ಕಟ್ಕೋರಿ, ನಿಮಗೆ ಇಲ್ಲಿ ಕೊಡ್ತೀವಿ ಅಂತ ಸ್ವತಃ ಶಾಸಕರ ಹೋಗಿ ಹೇಳಿದ್ರು. ಆದರೂ ಅವ್ರಿಗೆ ಹೋಗಿ ಏ ಬೆಕ್ಕಾದಾಗಲಿ ನೀವು ಕಿತ್ತಬೇಡ್ರಿ, ನಿಮ್ಮಿಂದ ನಾವು ಇರ್ತೀವಿ, ಅದು ಯಾವ ಉದ್ದೇಶ ಪೂರ್ವಕ ಹೇಳಾರೋ ನಮಗೆ ಗೊತ್ತಿಲ್ಲ. ಏನು ರಾಜಕೀಯ ಉದ್ದೇಶ ಹೇಳಾರು, ಏನು ಇನ್ನೊಂದಕ್ಕಾಗಿ ಹೇಳಾರು, ಇನ್ನೊಂದಕ್ಕಾಗಿ ಹೇಳಾರು, ಹೇಳಿ ಅಲ್ಲಿ ಒಂದು ಭಯಾನಕ ಸೃಷ್ಟಿಯನ್ನು ಮಾಡ್ಯಾರ ಅವರು. ಅದಕ್ಕೆ ಅದಕ್ಕೆ ಯಾರೂ ತೆಗೆದುಕೊಳ್ಳಾರ್ದಂಗೆ ನಾವೇನು ಇವತ್ತೆಲ್ಲ ನಮ್ಮ ಸದಸ್ಯರು ಶಾಸಕರು ಒಗ್ಗಟ್ಟಿನಿಂದ ನಿಂತು ನಾವು 250 ಮನೆಗೂ ಕಟ್ಟಿಸ್ತೀವಿ. ಆಮೇಲೆ ಅಲ್ಲಿ ಉಳಿದಂಥ ಜನರಿಗೆ ಇವ ಅಲ್ಲಿ ಮೊದಲ ಜಾಗ ಐತಿ 1.5 ಎಕರೆ, ಅಲ್ಲಿ ಅವರಿಗೆ ನಿವೇಶನವನ್ನು ತೋರಿಸಿ ಅವ್ರಿಗೂ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಾಮಂತ ಶಾಸಕರು ಹೇಳ್ಯಾರ, ನಾವು ಅದನ್ನು ಮಾಡ್ತೀವಿ. ಏನೋ ತಿಳಿದಂಗೆ ಸರ್ಗುರು ಭಾಷಾ ಮತ್ತು ವಿನಾಯಕರ ಹಾಗೂ ಕ್ಷೇತ್ರ ಇವೆಲ್ಲ ಕೂಡಿ ಏನ್ ಬಂದ್ರು ಇದ್ದಂತ ಹಕ್ಕು ಪತ್ರ ಬಿಟ್ಟು ಉಳಿಕೆದು 1000 ಹಕ್ಕು ಪತ್ರ ಮೊದಲು ಮಾಡಿಕೊಟ್ಟಿವಿ. ಈಗ ಈ ಮತ್ತೆ ಇನ್ನೂ ಒಂದು 15 ದಿವಸದಲ್ಲಿ ಇನ್ನೂ ಒಂದು 500 ಹಕ್ಕು ಪತ್ರ ಕೊಡುವಂತ ವಿಚಾರ ಮಾಡಿದ್ದೀವಿ. ಸರ್ಕಾರದಿಂದ ಬಂದಂತ ಏನು ಆ ಹಕ್ಕು ಪತ್ರ ಆ ಬಡವರು ಮುಡಿಸ್ಬೇಕು, ಅದು ಮುಡಿಸೇ ಮುಡಿಸ್ತೀವಿ. ನಾವು 200 ಮನಿ ಬಂದವ, 250 ಮನಿ ಬಂದವ, 160 170 ಕೊಟ್ಟಿದ್ದು, ಇನ್ನು ಮುಂದೆ 120 ಹಕ್ಕುಪತ್ರ ಕೊಡಕತ್ತೀವಿ. ಅವ್ರು ಯಾರು ಶಕ್ತಿ ಇದ್ರ SC/ST 69,000 ರೂಪಾಯಿ, OBC ಜನರಲ್ಗೆ 1,05,000 ರೂಪಾಯಿ ಕಟ್ಬೇಕು. ಅವ್ರು ಯಾರು ಶಕ್ತಿ ಇದ್ದವರು ಮನೆ ಕಟ್ಕೊಳ್ಳಿ, ಇಲ್ಲಾಂದ್ರೆ ಅವ್ರಿಗೆ 70 ಕೊಟ್ಟಿವಿ, ಅವ್ರು ತಗೊಂಡು ಅಲ್ಲಿ ಜೀವನ ಮಾಡಿ. ಹಕ್ಕುಪತ್ರ ಬಂದವರು ನಮ್ಗೆ ಜಗ ತೋರಿಸಿ ಅಂತ ಬಂದಾರ ಸ್ಟ್ರೈಕ್ ಯಾರು ಸ್ಟ್ರೈಕ್ ಅಲ್ಲ, ಮನವಿ ಪತ್ರ ಬಂದ ಅಲ್ಲ ಹಕ್ಕುಪತ್ರ ಬಂದ ತಮ್ಮ ಹಕ್ಕು ಕೇಳೋದು ನಾವಲ್ಲ. ಮನವಿ ಕೊಡಕ್ಕೆ ಕಮಿಷನರ್ ಕೊಟ್ಟಾರ, ಅದ್ರೊಳಗೆ ನಾವು ಅದೀವಿ ಇಲ್ಲ ನೋಡಿ. ನಿನ್ನೆ ಅಲ್ಲ ಆ ಡಿವಿಜನ್ ಮೆಂಬರ್, ಆ ಡಿವಿಜನ್ ಮೆಂಬರ್ ಸಂಬಂಧಪಟ್ಟ ಮೆಂಬರ್, ಇವರು 60 ಮನಿ ಅಂದ್ರೆ ಇಲ್ಲಿ ಇದ್ದಿದ್ದು ರಾತ್ರಿ ಕಿಚ್ಚಿ ಅಂತ ಒಂದು 60 ಮನಿಯನ್ನ ಅವ್ರು ಹೇಳಿ ಸಮಾಧಾನ ಮಾಡ್ಕೇಸಿ, ಅವ್ರು ಹೇಳಿ ಸಮಾಧಾನ ಮಾಡ್ಕೇಸಿ ಅವ್ರು ಒಂದು ಮನವಿ ಮೇಲೆ ತಂದ್ರು. ನಮಗೂ ಕೊಟ್ರು, ನಮ್ಗೆ ಈ ಮಂದಿ ಕೊಟ್ಟಿದ್ರು, ನಮ್ಮ ಕಮಿಷನ್ ಕೊಟ್ರು, ನಮ್ಗೆ ಹಕ್ಕುಪತ್ರ ಕೊಟ್ಟಿರಿ, ಆ ಹಕ್ಕುಪತ್ರ ಪ್ರಕಾರ ಜಗ ತೋರಿಸಿ ಅಂತ ಹೇಳಿದ್ರು. ಅದರಲ್ಲಿ 27 DD ಅವರು ಕಟ್ಟ್ಯಾರ, ಈ ಹಕ್ಕುಪತ್ರದ ಸದೆ DD ತೆಗೆಸಿಬಂದ್ರು, ನಿಮ್ಗೆ ಹಕ್ಕುಪತ್ರ ಕೊಟ್ಟಪ್ಪ ಹಕ್ಕುಪತ್ರ ಕೊಟ್ಟಿದ್ದೆ ಅಂತ ಹೇಳಿ. ಆದರೂ ಕೆಲವೊಬ್ರು ಅವರು ನಾವು ನಮ್ಗೆ ದೇವ್ರ ಶಕ್ತಿ ಕೊಟ್ಟರೆ ಅಂತ ನಾವು ಕಟ್ಟಿಸ್ತೀವಿ ಅಂತ ಕಟ್ಟಿದ್ರೆ ನೀವು ಬೇಡ ಅಂತ ಹೇಳಲ್ಲ, ನಿಮ್ಗೆ ಹಕ್ಕುಪತ್ರ ಕೊಟ್ಟಿಗೆ ನಿಮ್ಮ ಮನೆ ಕಟ್ಟಿಸ್ತೀವಿ. ರಾಜಕೀಯ ತೊಗೊಂಬಂದು ಆ ಬಡವರನ್ನ ಮನೆ ಪರಿಚಯ ಮಾಡಬಾರ್ದು. ನೀವು ರಾಜಕೀಯ ಏನೇ ಇದ್ರು ನೇರಾಗೇ ಮಾತಾಡ್ರಿ. ಆ ಮತ್ತೆ ಬೇರೆ ನೀವು ಯಾವುದಾದ್ರೂ ಯೋಜನೆ ಒಳ್ಳೆ ಯೋಜನೆ ಇತ್ತಂದ್ರ ಸರ್ಕಾರದಿಂದ ಇರಲಿ ನಗರಸಭೆಯಿಂದ ಇರಲಿ ಅಥವಾ ಕೇಂದ್ರ ಸರ್ಕಾರದಿಂದ ಇರಲಿ ಒಳ್ಳೆ ಯೋಜನೆ ಇತ್ತಂದ್ರೆ ಅವ್ರಿಗೆ ತಿಳುವಳಿ ಕೇಳಿ ಸಮಜಾಯಿಸಿ ಮಾಡಿ ಆ ಯೋಜನೆಯನ್ನು ಪೂರ್ತಿ ಯೋಜನೆ ಮಾಡುವಂತ ಹೇಳಿ ಆಗ್ಬೇಕು. ಇವತ್ತು ದಿವಸ ಅಲ್ಲಿ 200 ಮನಿ ಕಟ್ಟಕ್ಕೆ ತಂದ್ರೆ 250 ಮನಿ ಕಟ್ಟಲಿಕ್ಕೆ ತಂದ್ರೆ ಅಂದ್ರೆ 18 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಬಂದಿದೆ. ಅದನ್ನೆಲ್ಲ ಕೂಡಿ ಸಮರ್ಥವಾಗಿ ಬಳಕೆ ಮಾಡಿದ ಒಂದು 4 ತಿಂಗಳಾಗ ಮನೆ ಮುಗಿತವ, ಆ ದುಡ್ಡು ಜೊತೆಗೆ ಇಡ್ಲಾಜ್ ಆಗುತ್ತ, ಆ ಒಂದು ಮಾದರಿಯ ಕಾರಣ ಆಗಿದ್ದಂತಂದು ಇವತ್ತಿನ ನಾವೆಲ್ಲರೂ ಕಂಕಣ ಬದ್ರ ಆಗಿರ್ತೀವಿ. ನಮ್ಮೆಲ್ಲ ನಗರಸಭೆದರು, ನಮ್ಮೆಲ್ಲ BJP ಮುಖಂಡರು ಮತ್ತು ಎಲ್ಲರಿಗೂ ಆ ಬಡವರಿಗೆ ನಾವು ಮನೆಯನ್ನು ಕಟ್ಟಿಸೇ ಕೊಡ್ತೀವಿ ಅಂತಂದು ಈ ಒಂದು ವಿಷಯದಲ್ಲಿ ನಾನು ಹೇಳ್ತೀನಿ. ಇನ್ನೂ ಹಲವಾರು ಅದಾವ ಇಲ್ಲೇ
ಸೆಂಟ್ರಲ್ ಸ್ಕೂಲ್ ಮಗಳ ಔಷಧಿ ಆಸ್ಪತ್ರೆ ಕೊಡಕ ನಮ್ಮ ಅಕ್ಕರಾದಂತ ಶೋಭಾ ಅಂಜಳವರು ಈ ಮಂದ್ರ ಪ್ರಯತ್ನ ಮಾಡ್ಯಾರ ಅವರು ಅಲ್ಲಿ ಎಷ್ಟು ಬರೀ ನೀವು ತೊಂದರೆ ಮಾಡ್ಕೊಳಿಸಿ ನಮ್ಗೆ ಆಸ್ಪತ್ರೆ ಕೊಡಿ ಅಂತ ಹೇಳ ಅದು ಸರಿ ಶಾಸಕರು ಅವ್ರು ಏನ್ ಹೇಳ್ತಾರ ಚಾಚು ತಪ್ಪತೆ ಮಾಡ್ಬೇಕಂತ ಹೇಳ್ಯಾರ ಇವತ್ತಿನ ದಿವಸ ಆ ಡಿವಿಜನ್ ಅಲ್ಲಿ ಇರುವಂತವ್ರು ಒಂದು ಒಂದು ಕಾಳಜಿಯನ್ನು ತಗೊಂಡು ಬಡ್ರ ಬಗ್ಗೆ ಕಾಳಜಿಯನ್ನು ತಗೊಂಡು ತರುವಂತ ಈ ಒಂದು ಯೋಜನೆಯನ್ನು ಅವ್ರು ಎಲ್ಲರಿಗೂ ಎಲ್ಲರೂ ಸೇರಿ ಮಾಡಬೇಕು ಇವತ್ತಿನ ದಿವಸ ನಾವು ಅಷ್ಟೇ ಅಲ್ಲ ಅವ್ರ ಜೊತೆ ಸೇರಿದ್ರ ಅವರು ಮನಸ್ಸು ಬರ್ತಾ ಬಡವರಿಗೆ ನಾವು ಯಾರು ಇದ್ದರು ಕೊಟ್ಟಿಲ್ಲ ಇದ್ದರು ಕೊಟ್ಟರೆ ನಾವು ನೀವು ಕೂಡ ಅವ್ರನ್ನ ಮನೆಯಿಂದ ದೊರ ಹಾಕಂತ ಒಂದು ಮಾದರಿಯ ಕಾನೂನು ಮಾಡೋ ಸಂಬಂಧ ನಾವು ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ ಇವತ್ತಿನ ದಿವಸ ನಾವೇನ ಇದ್ರ ಬಡವ್ರ ಪರವಾಗಿ ನಮ್ಮ ಶಾಸಕರ ಜೊತೆ ಬಡವ್ರ ಪರವಾಗಿ ನಮ್ಮ ಸರ್ಕಾರದ ಜೊತೆ ರಾಜ್ಯ ಸರ್ಕಾರದ ಜೊತೆ ಬಡವ್ರ ಪರವಾಗಿ ಅಂತ ಅವ್ರಿಗೊಂದು ಸೂರನ್ನು ಮಾಡಿಕೊಟ್ಟಿವಂತ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀನಿ ಜೈ ದುರ್ಗಾದೇವಿ ನಗರದಲ್ಲೇ ಇರ್ಬೋದು ಲಕ್ಷ್ಮೀ ಕೊಳಸಿ ಪರಿಸರ ಇರ್ಬೋದು ಅಥವಾ ವಿನಾಯಕ ನಗರ ಇರ್ಬೋದು ಅಥವಾ ಕರುವ ಸಮಾಜ ಓಣಿಯಲ್ಲಿ ಇರ್ಬೋದು ಸರ್ಗೂರು ಭಾಷೆಯಲ್ಲಿ ಇರ್ಬೋದು ಇವು ಯಾವಾಗ ಕೊಟ್ಟಿದ್ರ ಸ್ವತಃ ನಮ್ಮ ದೊಡ್ಡ ಪಾಟೀಲ್ರಿ ಅವ್ರ ಸಂಪೂರ್ಣ ಕರ್ಕೊಂಡು ಮುಗಿಸಿ ಆ ಒಂದು ಹಕ್ಕು ಪತ್ರವನ್ನು ಕೊಟ್ಟಿದ್ದೈತೆ ಇವತ್ತಿನ ದಿವಸ ಏನಾದರೂ ಸರ್ಕಾರ ಐತೆ ಎಮ್ ಎಲ್ ಎ ಅದರ ಸ್ಥಳೀಯ ಆಡಳಿತ ಐತಂದ್ರ ನಗರದಲ್ಲಿರುವಂತ ಎಲ್ಲ ಬಡವರಿಗೆ ಅವ್ರಿಗೆ ಮನೆ ಆಗಲಿ ಅಂತ ಎಲ್ಲರೂ ಆಸೆ ಐತಿ ನಾವೆಲ್ಲ ಯಾರಾದ್ರೂ ಇದ್ದು ಹೇಳಿ ಹೋಗುವಂತ ಜಾಯಮಾನರಲ್ಲ ಏನಿದ್ರು ಸತೆ ಬಡವರಿಗೆ ಅವ್ರಿಗೆ ಅನ್ಯಾಯ ಆಗಲಾರ್ದ ನೋಡ್ತೀವಿ ಅವ್ರು ತಾವು ಅವ್ರ ನಿರ್ಗತಿ ಇರ್ತಾರ ತಮ್ಮ ಮಾತು ಕೇಳ್ಕೇಸಿ ನೀವು ಹಂಗೆ ಮಾಡ್ರಿ ಹಿಂಗೆ ಮಾಡೋದಕ್ಕೆ ಪಾಪ ನಿಮ್ಮಿಂದ ಬಂದಾರ ಅವರು ಅದು ಬಿಟ್ಟರೆ ಬೇರೆ ಏನಿಲ್ಲ ನಾವು ಅವ್ರಿಗೆ ಸ್ವತಃ ಹಕ್ಕು ಪತ್ರ ಕೊಟ್ಟು ಶಾಸಕರಿಂದ ಬುದ್ಧಿ ಪೂಜೆ ಮತ್ತೆ ಮಾಡ್ತೀವಿ ಅದು ಅವ್ರ ಮನೆ ಸತೆ ಅಂತ ಒಂದು ನಮ್ಮ ಶಾಸಕರು ನಮಗೆ ಸೂಚನೆ ಮಾಡ್ರ ಈ ಇಡೀ ನಮ್ಮ ಇಳಕಲ್ ನಗರದಲ್ಲಿ ಎಲ್ಲಿ ಕೊಡಿಸಿದ ಪ್ರದೇಶ ಐತೆ ಎಲ್ಲಿ ಎಷ್ಟು ಮನೆ ಸರ್ವೆ ಮಾಡಿ ಆ ಮನೆ ಸತೆ ತರುವಂತ ಒಂದು ಭರವಸೆ ಸತಿ ಕೊಟ್ಟಾರ ಈ ಒಂದು 250 ಮನೆ ಸ್ಲಂ ಬೋರ್ಡಿಂದ ಇನ್ನೂ 400 ಮನೆ ನಾನು ಕತ್ತೀನಿ ನೀವೆಲ್ಲ ಕಡೆ ಒಂದು ಸರ್ವೆಯನ್ನು ಮಾಡಿ ಯಾರು ಬಡವರಲ್ಲ ಯಾರಿಗೆ ಆಸ್ಪತ್ರೆ ಇಲ್ಲ ಅವ್ರಿಗೆಲ್ಲರೂ ಆಸ್ಪತ್ರೆ ಕೊಡೋಣ ಎಲ್ಲರಿಗೂ ಮನೆ ಆಗಲಿ ಎಲ್ಲರೂ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಎಲ್ಲರಿಗೂ ಅವರವರ ಸೂರು ಖರ್ಚು ಕೊಟ್ಟು ಇವತ್ತು ದಿವಸ ನಾವು ಆಸ್ಪತ್ರೆ ಕೊಟ್ರ 25-30 ವರ್ಷದಿಂದ ಸರಿ ಯಾರು ಆಸ್ಪತ್ರೆ ಕೊಡಲಿಲ್ಲ ಆಸ್ಪತ್ರೆ ಹಾಕೊಡಲಿಲ್ಲ ಗೊತ್ತಿಲ್ಲ ಈಗ ನಾವು ಕೊಟ್ಟಿವಿ ಆಸ್ಪತ್ರೆ ಅಂತ ಯಾರು ಯಾವ ಕಾಲದಾಗ ಅವ್ರು ರೆಕಾರ್ಡ್ ಹೇಳ್ತಾವ ಯಾರು ಕೊಟ್ಟಿದ್ದು ಮತ್ತೆ ಯಾರು ಮಾಡ್ತಾರ ಕೊಳಚೆ ಪ್ರದೇಶ ಯಾರು ಕೊಟ್ಟಾರ ಮನೆ ಯಾರು ಕಟ್ತಾರ ಯಾರು ಮನೆ ಕಟ್ತಾರ ಅದೆಲ್ಲನೂ ರೆಕಾರ್ಡ್ ಹೇಳ್ತಾರೆ ನಾವು ಯಾರಿಗೂ ಹೇಳಬೇಕಾಗಿಲ್ಲ ಇವತ್ತು ಸ್ಥಳೀಯ ಆಡಳಿತದಕ್ಕೆ ಇವತ್ತಿನ ದಿವಸ ನಾವು ನಮ್ಮ ಶಾಸಕರ ಮೇಲೆ ಭರವಸೆಯಿಟ್ಟು ನಾವೆಲ್ಲರಿಗೂ ಎಲ್ಲ ಬಡವರಿಗೆ ಹಕ್ಕುಪತ್ರವನ್ನು ಮತ್ತು ಅವ್ರ ಮೂಲಭೂತ ಸೌಕರ್ಯವನ್ನು ಕೊಡುವಂಥ ಒಂದು ವಿಚಾರವನ್ನು ಮಾಡ್ತೀವಿ ಇವತ್ತು ಡಬಲ್ ಇಲ್ಲ ಇಂಜಿನ್ ಅಲ್ಲ ತ್ರಿಬಲ್ ಇಂಜಿನ್ ಐತೆ ಸ್ಥಳೀಯ ಆಡಳಿತ ನಮ್ದೈತೆ ರಾಜ್ಯದಲ್ಲಿ ನಮ್ದೈತೆ ಮತ್ತು ಕೇಂದ್ರದಲ್ಲಿ ಸತ್ಯ ನಮ್ದು ಆಡಳಿತ ಐತೆ ನಮ್ದು ಆಡಳಿತಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋ ಬಡವರಿಗೆ ಯಾರಿಗೂ ಇಷ್ಟು ದಿವಸ ಅತಂತಿದ್ರು ಅದರ ಬಗ್ಗೆ ಒಬ್ಬರು ವಿಚಾರ ಮಾಡಿಲ್ಲ 30 ವರ್ಷ ಇಡ್ಲೆ ಒಬ್ಬರು ವಿಚಾರ ಮಾಡಿದ್ರು ಯಾರೂ ಮಾಡಿಲ್ಲ ವಿಚಾರ ಮಾಡಲಿಲ್ಲ ಇವತ್ತಿನ ದಿವಸ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 News